ನಮಸ್ಕಾರ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡು. ಜವಾಬ್ದಾರಿಯನ್ನು ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವನೆಯಿಂದ ನಿರ್ವಹಿಸಿದಲ್ಲಿ ಬದುಕಿನಲ್ಲಿ ಯಶಸ್ಸು ಸಾಧ್ಯ ಎಂದು ನಿವೃತ್ತ ಪ್ರಿನ್ಸಿಪಾಲ್ ಡಾಕ್ಟರ್ ಎಂಬಿ ಕೊತ್ತಳೆ ಅಭಿಪ್ರಾಯಪಟ್ಟರು. ಮನುಷ್ಯ ಹೆಸರು, ಪ್ರಸಿದ್ಧಿ, ಕೀರ್ತಿ ಮತ್ತು ಹಣದ ಬೆನ್ನತ್ತಿ ಹೋಗದೆ ತಾವಿದ್ದ ಸ್ಥಳದಲ್ಲಿಯೇ ತಮಗೆ ವಹಿಸಿರುವ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸಿದರೆ ಮಾತ್ರ ಬದುಕಿನಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಪ್ರಾಚಾರ್ಯ ಡಾಕ್ಟರ್ ಎಂಬಿ ಕೋತಳೆ ಅಭಿಪ್ರಾಯಪಟ್ಟರು. ನಿಪ್ಪಾಣಿಯ ಕೆಎಲ್ಇ ಸಂಸ್ಥೆಯ ಸ್ಥಳೀಯ ಜಿಐ ಬಾಗೇವಾಡಿ ಮಹಾವಿದ್ಯಾಲಯದಲ್ಲಿ ಅವರು ನಿವೃತ್ತಿ ಹೊಂದಿದರು. ಈ ಹಿನ್ನೆಲೆಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ತಾವು ಕಲಿತ ಕಾಲೇಜಿನಲ್ಲಿಯೇ ಸೇವೆ ಸಲ್ಲಿಸಿರುವ ಅವಕಾಶ ಸಿಗುವುದು ಅತಿ ವಿರಳ. ಅಂತಹ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಎಂದರು. ನಿಪ್ಪಾಣಿಯ ಮಹಾವೀರ ಆರೋಗ್ಯ ಸೇವಾ ಕೇಂದ್ರದಲ್ಲಿ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಈಗಾಗಲೇ ಈ ಸಂಸ್ಥೆ 20 ರೂಪಾಯಿಗೆ ರೋಗಿಗಳಿಗೆ ಪ್ರಾಥಮಿಕ ಔಷಧೋಪಚಾರ ಕೂಡ ನೀಡುತ್ತಿದೆ ಎನ್ನಲಾಗಿದೆ. ಶಿಬಿರದಲ್ಲಿ 100ಕ್ಕಿಂತ ಹೆಚ್ಚು ರೋಗಿಗಳ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. त्याच्यामुळे आपण विचार करायला की हे खूप कॉमन कॅन्सर आहे. आपला भारतीय स्त्रिया लोकमध्ये आपण बघतो हे एक आहे. आणि प्लस स्त्री गर्भगृह पिशवीचे तोंडाचे होणारे कॅन्सर, आणि याच्या सर्वांना होत नाही. काही फॅक्टर्स आहेत, म्हणजे रिस्क फॅक्टर्स आपण म्हणतो. काही फॅक्टर्स रिस्क फॅक्टर कंट्रोलेबल आहे, काही रिस्क फॅक्टर कंट्रोलेबल आपल्या हातात नाही आहे. आणि स्त्री रोग असल्यामुळे ಇಂದಿನಿಂದ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆ ಸಾಧ್ಯತೆ. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಇಂದಿನಿಂದ ಸೋಮವಾರದಿಂದ ಕಡಿಮೆಯಾಗಲಿದೆ. ಸಬ್ಸಿಡಿ ಸಹಿತ ಅಡುಗೆ ಅನಿಲ ಸಿಲಿಂಡರ್ನ ಬೆಲೆ 100 ರೂಪಾಯಿ ಕಡಿಮೆಯಾಗಲಿದೆ. ಸಬ್ಸಿಡಿ ರಹಿತ ಅಥವಾ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ದರ 737.50 637ಕ್ಕೆ ಇಳಿಯಲಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಇಳಿಕೆಯಾಗುತ್ತಿದ್ದು ಈ ಪರಿಣಾಮ ಎಲ್ಪಿಜಿ ದರಗಳು ಇಳಿಕೆಯಾಗಿವೆ. ಇದಲ್ಲದೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಚೇತರಿಸಿಕೊಂಡ ಹಿನ್ನೆಲೆಯಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪ್ರಕಟಣೆಯಲ್ಲಿ ಹೇಳಿದೆ. ನಿಪ್ಪಾಣಿಯ ಪೊಲೀಸ್ ಠಾಣೆಯಲ್ಲಿ ಸಸಿ ನೆಟ್ಟು ಪರಿಸರದ ಬಗ್ಗೆ ಅರಿವು ಮೂಡಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಬಿಳಗಿ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆಯಿತು. ಇನ್ನು ಕಾರ್ಯಕ್ರಮಕ್ಕೆ ಸಸಿ ನೆಟ್ಟು ಬಿಳಗಿ ಸಿಪಿಐ ರವಿಚಂದ್ರನ್ ಡಿಬಿ ಈ ಸಂದರ್ಭದಲ್ಲಿ ಠಾಣೆಯ ಸಿಬ್ಬಂದಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಎಲ್ಲಾ ಮೇಲ್ವಿಚಾರಕಿಯರು ಭಾಗಿಯಾಗಿದ್ದರು. ಕ್ಯಾಥೋಲಿಕ್ ಚರ್ಚ್ ಜಾಗ ಅತಿಕ್ರಮಣ ಆರೋಪ, ಬೀದರ್ನ ನಗರಸಭೆ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ. ನಗರದ ಸಭೆಯ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಕ್ಯಾಥೋಲಿಕ್ ಚರ್ಚ್ ಜಾಗ ತೆರವುಗೊಳಿಸಲಾಯಿತು. ನಗರದ ಮಂಗಲ್ಪೇಟ್ದಲ್ಲಿ ಬರುವ ಕ್ಯಾಥೋಲಿಕ್ ಚರ್ಚ್ ಜಾಗವನ್ನು ಅತಿಕ್ರಮಣ ಆರೋಪ ಕೇಳಿ ಬಂದ ಹಿನ್ನೆಲೆ ನಗರಸಭೆಯ ಆಯುಕ್ತರು ಸ್ಥಳೀಯ ಪೊಲೀಸರ ಸಹಾಯದಿಂದ ತೆರವುಗೊಳಿಸಿದರು. ನಮ್ಮ ಹೆಸರು ಮಾರ್ತಾ, ಗಂಡನ ಹೆಸರು ಧನರಾಜ್, ನಮ್ಮ ಅತ್ತಿ ಮಾವ ಇಲ್ಲೇ ಇದ್ದಿ ಇದೇ ಇದ್ರೊಳಗೆ ಇದು ಮಾಡ್ಯಾರ. ಅದು ಭೀ ಹೆಲ್ಪ್ ಮಿಷನ್ಲಿಂದೇ ತಗೊಂಡಾರ, ನಾ ಕೂಡ್ತಿ ಅಂತ ಹೇಳ್ಯಾರ ಅವರೇ. ಏನು ಕ್ರಮ ತಗೋಬೇಕು ಸರ್? ಇನ್ನೂ ಮುಂದೆ ಬಂದು ಅವರೆಲ್ಲ ಇದು ಮಾಡ್ತಾರೆ, ಏನು ಕ್ರಮ ತಗೋತೀವಿ ಈ ಥರ ಬಂದು ಸುಳ್ಳು ಸುಳ್ಳು ಇದು ಮಾಡಬಾರ್ದು ಅಂತ ಮುಂದೆ ಅದೇ ಅವ್ರು ಸಿ ಎಂ ಸಿ ಒಂದು ವೇಳೆ ಈ ಒಂದು ಸ್ಥಳದ ಮೇಲೆ ಮತ್ತೆ ತಿರುಗಿ ಒಂದು ವೇಳೆ ಪೆನ್ನಿನಗೌಡ ಒಂದು ವೇಳೆ ಬಂದರೆ ನಾವು ಸಿ ಎಂ ಸಿ ಅವರಿಗೆ ನಾವು ಮತ್ತೆ ತಿರುಗಿ ಕಂಪ್ಲೇಂಟ್ ಮಾಡ್ತೀವಿ ಮತ್ತು ಪೊಲೀಸ್ ಇಲಾಖೆಯವರು ನಾವು ಸಹಾಯ ತಗೊಳ್ತೀವಿ. ಆ ರೀತಿ ನಾವೇನಂದರೆ ಕ್ರಮ ತಗೊಳ್ಳೋದಕ್ಕೆ ನಾವು ಕಾನೂನುಬದ್ಧವಾಗಿ ನಾವು ಅಕ್ರಮವಾಗಿ ನಾವು ಮಾಡೋದಿಲ್ಲ, ಕಾನೂನುಬದ್ಧವಾಗಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಮುಂದಿನ ಒಂದು ಕಾರ್ಯಾಚರಣೆಯನ್ನು ನಾವು ಮಾಡ್ತೇವೆ. ಗಾಳಿ ಮಳೆಯಿಂದ ಹಲವು ಮನೆಗಳಿಗೆ ಹಾನಿ, ಪರಿಹಾರ ನೀಡುವಂತೆ ಹೈದರಾಬಾದ್ ಜಾಗರಣ ವೇದಿಕೆಯಿಂದ ಆಗ್ರಹ.
ಕಲಬುರಗಿ ಜಿಲ್ಲೆ ಚಿಂಚೋಳಿಯ ಸುಲೆಪೇಟ್ನ ಕಾಳಗಿ ತಾಲೂಕಿನ ಹೊಸಳ್ಳಿ ಎಚ್ ಗ್ರಾಮದಲ್ಲಿ ಗಾಳಿ ಮಳೆಯಿಂದ ಹಲವು ಮನೆಗಳಿಗೆ ಹಾನಿಯಾಗಿದೆ. ಹೀಗಾಗಿ ಕೂಡಲೇ ಸಂತ್ರಸ್ತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಜಾಗರಣಾ ವೇದಿಕೆಯ ಸಂಚಾಲಕ ರಮೇಶ್ ಯಾಕಾಪುರ್ ಆಗ್ರಹಿಸಿದರು. ಬಿರುಗಾಳಿ ಸಹಿತ ಮಳೆಯಿಂದ ಹಲವು ಮನೆಗಳ ಮೇಲಿನ ಟೀನ್ಗಳು ಹಾರಿ ಹೋಗಿವೆ. ಆದ್ದರಿಂದ ಮನೆಗಳಲ್ಲಿ ಸಂಗ್ರಹಿಸಿಟ್ಟ ದವಸ ಧಾನ್ಯಗಳು ಸಂಪೂರ್ಣವಾಗಿ ನಾಶವಾಗಿವೆ ಎಂದರು. ಹೊಸಳ್ಳಿ ಗ್ರಾಮ ಚಿಂಚೋಳಿ ತಾಲೂಕಿನಿತ್ತು. ಪ್ರಸ್ತುತ ಈಗ ಕಾಳಗಿ ತಾಲೂಕಿನಲ್ಲಿ ಸೇರ್ಪಡೆಯಾಗಿದೆ ಹೊಸಳ್ಳಿ ಗ್ರಾಮ. ಸುಮಾರು 15 ದಿವಸ ಹಿಂದೆ ಈ ಮನೆ ಮೇಲಿರ್ತಕ್ಕಂಥ ಟಿನ್ ಶೆಡ್ ಕಂಪ್ಲೀಟ್ ಹಾಕಾಸಿ ಹೋಗಿ ಗಿಡದಲ್ಲಿ ಸಿಕ್ಕೊಂಡು ಬಿಟ್ಟದ. ಅಲ್ಲಿ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳು ಸುಮಾರು 100,000 ಅಂದಾಜು ಹಾಳಾಗಿದೆ ಅಂಥೇಳಿ ಆ ಮನೆ ಮಾಲಕರು ಹೇಳ್ತಾರೆ. ಮತ್ತು ವಿಶೇಷವಾಗಿ ಮನೆ ಮಾಲಕ ಏನು ಕಟ್ಕೊಂಡಿದ್ದಾರ, ಇದು ಗ್ರಾಮ ಪಂಚಾಯಿತಿ ವತಿಯಿಂದ ಮನೆ ಮಂಜೂರು ಆಗಿತ್ತು. ಈ ಮನೆ ಮಂಜೂರು ಆಗಿದ್ದಲ್ಲಿ ಅವರು ವಾಸವಾಗಿದ್ದರು. ಅದರಲ್ಲಿರ್ತಕ್ಕಂಥ ದವಸ ಧಾನ್ಯ ಮತ್ತು ಪೂರಾ ಕಂಪ್ಲೀಟ್ ಟೀನ್ ಶೆಡ್ ಎಲ್ಲ ಹಾಳಾಗಿ ಹೋಗಿದ್ದದ. ಈ ಮಳೆಗಾಲದಲ್ಲಿ ಅವರು ಹೇಳೋ ಪ್ರಕಾರ ಬೇರೆ ಕಡೆಯಲ್ಲಿ ಅದು ಕಿರಾಯಿ ಕಂಟೈನರ್ಗೆ ವ್ಯಾನ್ ಅಪ್ಪಳಿಸಿ 5 ದುರ್ಮರಣ. ನಿಂತಿದ್ದ ಕಂಟೈನರ್ ಲಾರಿಗೆ ವ್ಯಾನ್ ಅಪ್ಪಳಿಸಿ 3 ಮಕ್ಕಳು ಮತ್ತು ಓರ್ವ ಮಹಿಳೆ ಸೇರಿದಂತೆ 5 ಮೃತಪಟ್ಟ ದುರ್ಘಟನೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ವಲಯಾರ್ನಲ್ಲಿ ಸಂಭವಿಸಿದೆ. ಈ ಘಟನೆಯಲ್ಲಿ 7 ಮಂದಿ ತೀವ್ರ ಗಾಯಗೊಂಡಿದ್ದಾರೆ. ಕೊಯಮತ್ತೂರಿನಿಂದ ಪಾಲಕ್ಕಾಡ್ಗೆ ವ್ಯಾನ್ನಲ್ಲಿ ತೆರಳುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗಾಯಾಳುಗಳನ್ನು ಪಾಲಕ್ಕಾಡ್ ಆಸ್ಪತ್ರೆಗೆ ಸೇರಿಸಲಾಗಿದ್ದು 3 ಸ್ಥಿತಿ ಶೋಚನೀಯವಾಗಿದೆ. ಐಎಂಎ ಪ್ರಕರಣ, ಮುಸ್ಲಿಂ ಬಾಂಧವರಿಗೆ ಸಮ್ಮಿಶ್ರ ಸರ್ಕಾರದಿಂದ ಮೋಸ ಎಂದ ಆರ್ ಅಶೋಕ್. ಐಎಂಎ ವಂಚನೆ ಪ್ರಕರಣ ಮುಚ್ಚಿಹಾಕಲು ರಾಜ್ಯ ಸಮ್ಮಿಶ್ರ ಸರ್ಕಾರ ಮುಂದಾಗಿದೆ ಎಂದು ಬಿಜೆಪಿ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಅಶೋಕ್ ಮಾತನಾಡಿದರು. ಎಸ್ಐಟಿ ಮೂಲಕ ರಾಜ್ಯ ಸರ್ಕಾರ ತನಿಖೆ ಮಾಡಿಸುತ್ತಿದೆ. ಇದು ಪ್ರಕರಣ ಮುಚ್ಚಿ ಹಾಕುವ ತಂತ್ರ. ಈ ಮೂಲಕ ಮುಸ್ಲಿಂ ಬಾಂಧವರಿಗೆ ಮೈತ್ರಿ ಸರ್ಕಾರ ಮೋಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಕೂಡಲೇ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು. ಆದರೆ ಇವರು ದಾಖಲೆ ನಾಶವಾದ ಮೇಲೆ ಪ್ರಕರಣವನ್ನು ಸಿಬಿಐಗೆ ವಹಿಸುತ್ತಾರೆ. ಆ ನಂತರ ತನಿಖೆಯಲ್ಲಿ ಯಾವುದೇ ಸಾಕ್ಷಿಗಳು ಸಿಗೋದಿಲ್ಲ. ಡಿವೈಎಸ್ಪಿ ಗಣಪತಿ, ಶಾರದಾ ಚಿಟ್ ಫಂಡ್ ಪ್ರಕರಣದಲ್ಲೂ ಹೀಗೆ ಆಗಿದೆ ಎಂದರು. ಕೋಲ್ಕತ್ತಾ ಪೊಲೀಸ್ ಆಯುಕ್ತರ ಮೇಲೆ ಸಾಕ್ಷಿ ನಾಶದ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಕೂಡಲೇ ಪ್ರಕರಣ ಸಿಬಿಐಗೆ ವಹಿಸದೇ ಇದ್ದರೆ ಐಎಂಎ ಪ್ರಕರಣ ಮುಚ್ಚಿ ಹೋಗುವ ಸಾಧ್ಯತೆ ಇದೆ ಎಂದು ಆರ್ ಅಶೋಕ್ ತಿಳಿಸಿದರು. ತುಂಬುವ ಹಂತ ತಲುಪಿದ ಗಾಜನೂರು ಡ್ಯಾಂ ನದಿ ಪಾತ್ರದಲ್ಲಿ ವಾಸಿಸುವ ಜನರಿಗೆ ಎಚ್ಚರಿಕೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕಾಗಿರುವ ಬೆನ್ನಲ್ಲೇ ಶಿವಮೊಗ್ಗದ ಗಾಜನೂರು ಡ್ಯಾಂ ಭರ್ತಿಯಾಗುವ ಹಂತಕ್ಕೆ ತಲುಪಿದ್ದು ನದಿ ಪಾತ್ರದಲ್ಲಿ ವಾಸಿಸುವ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಘಟ್ಟ ಪ್ರದೇಶದಲ್ಲಿ ಕಳೆದೆರಡು ದಿನಗಳಿಂದ ಉತ್ತಮ ಮಳೆ ಸುರಿಯುತ್ತಿರುವ ಕಾರಣದಿಂದ ಭಾನುವಾರ ಸಂಜೆಯಿಂದ ಜಲಾಶಯದ ಒಳಹರಿವು 6,000 ಕ್ಯೂಸ್ಗೆ ಹೆಚ್ಚಿದೆ. ಜಲಾಶಯದಲ್ಲಿ ಪೂರ್ಣ ಸಾಮರ್ಥ್ಯ 3.24 ಟಿಎಂಸಿ ಇದ್ದು ಪ್ರಸಕ್ತ 2.5 ಟಿಎಂಸಿ ನೀರು ಸಂಗ್ರಹವಾಗಿದೆ. ವರ್ಷಧಾರೆ ಇದೇ ರೀತಿ ಮುಂದುವರೆದರೆ ಡ್ಯಾಂ ಪೂರ್ಣ ಮಟ್ಟ ತಲುಪಲಿದೆ. ಸಿಎಂ ಅಮೆರಿಕಕ್ಕೆ ಹೋಗಲು ಯಡಿಯೂರಪ್ಪ ಈಶ್ವರಪ್ಪ ಅನುಮತಿ ಪಡಿಬೇಕಾ ಅಂತ ಪ್ರಶ್ನಿಸಿದ ದೇವೇಗೌಡರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಮೆರಿಕ ಪ್ರವಾಸ ಕೈಗೊಳ್ಳಲು ಯಡಿಯೂರಪ್ಪ ಈಶ್ವರಪ್ಪ ಅನುಮತಿ ಪಡೆಯಬೇಕಾ ಎಂದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಪ್ರಶ್ನಿಸಿದ್ದಾರೆ. ಜೆಪಿ ಭವನದಲ್ಲಿ ಬೆಂಗಳೂರು ನಗರದ ಪದಾಧಿಕಾರಿಗಳ ಸಭೆಗೂ ಮುನ್ನ
ಸುದ್ದಿಗಾರರೊಂದಿಗೆ ದೇವೇಗೌಡ ಮಾತನಾಡಿದರು. ನಮ್ಮ ಸಮಾಜದ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮಕ್ಕೆ ಆಹ್ವಾನ ಇದ್ದ ಕಾರಣ ಹೋಗಿದ್ದಾರೆ. ಯಾರ ದುಡ್ಡಿನಲ್ಲೂ ಕುಮಾರಸ್ವಾಮಿ ಹೋಗಿಲ್ಲ, ಅವರ ಸ್ವಂತ ಖರ್ಚಿನಲ್ಲಿ ಹೋಗಿದ್ದಾರೆ, ಅದಕ್ಕೂ ಹೋಗಬಾರದು ಅಂದರೆ ಹೇಗೆ ಎಂದು ಪ್ರಶ್ನಿಸಿದರು. ಮಧ್ಯಂತರ ಚುನಾವಣೆ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಅನ್ನುವ ಪ್ರಶ್ನೆಗೆ ಉತ್ತರಿಸಿದ ಗೌಡರು, ಬಿಜೆಪಿ ಅವರು ಏನು ಬೇಕಾದರೂ ತಿಳಿದುಕೊಳ್ಳಲಿ, ಪಕ್ಷ ಸಂಘಟನೆಗೆ ನಾವು ಪಾದಯಾತ್ರೆ ಮಾಡುತ್ತಿದ್ದೇವೆ ಎಂದರು. ನಾನೇ ಮುಂದೆ ನಿಂತು ಮೈತ್ರಿ ಸರ್ಕಾರ ಧಕ್ಕೆಯಾಗದಂತೆ, ಯಾವುದೇ ತೊಂದರೆ ಆಗದಂತೆ ಪಾದಯಾತ್ರೆಯನ್ನು ನಾನೇ ಸಂಘಟನೆ ಮಾಡುತ್ತೇನೆ ಎಂದು ಹೇಳಿದರು. ರನ್ವೇಯಿಂದ ಜಾರಿದ ವಿಮಾನ ಸ್ವಲ್ಪದಲ್ಲೇ ತಪ್ಪಿತು ಭಾರಿ ದುರಂತ. ದುಬೈನಿಂದ ಬಂದಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಭಾನುವಾರ ಸಂಜೆ 5:40 ರನ್ವೇಯಿಂದ ಜಾರಿದ್ದು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ದುಬೈಯಿಂದ ಬಂದಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ 308 ವಿಮಾನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾನುವಾರ ಸಂಜೆ 5:40 ವೇಳೆಗೆ ಸುಮಾರಿಗೆ ರನ್ವೇ ಬಿಟ್ಟು ಪಕ್ಕಕ್ಕೆ ಚಲಿಸಿದ್ದು ಗಾಲಿಗಳು ಮಣ್ಣಿನಲ್ಲಿ ಸಿಕ್ಕಿದ್ದವು. ಸಂಭಾವ್ಯ ಅನಾಹುತ ತಪ್ಪಿದಂತಾಗಿದೆ. ಇದೀಗ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷತಾ ಹಾರಾಟದ ಕುರಿತು ಆತಂಕ ವ್ಯಕ್ತವಾಗುತ್ತಿದೆ. ಈ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಒತ್ತಾಯಿಸಿದ್ದಾರೆ. ಈ ಕುರಿತು ಏರ್ ಇಂಡಿಯಾ ಆಂತರಿಕ ತನಿಖೆಗೆ ಆದೇಶಿಸಿದೆ. ವಿಮಾನದಲ್ಲಿ 183 ಪ್ರಯಾಣಿಕರು ಹಾಗೂ 6 ಜನ ಸಿಬ್ಬಂದಿ ಸೇರಿದಂತೆ ಒಟ್ಟು 189 ಜನರಿದ್ದರು. ಎಲ್ಲರನ್ನು ಸುರಕ್ಷಿತವಾಗಿ ವಿಮಾನ ನಿಲ್ದಾಣಕ್ಕೆ ಕರೆತರಲಾಗಿದೆ ಎಂದು ವಿಮಾನ ನಿಲ್ದಾಣ ನಿರ್ದೇಶಕ ವಿವಿ ರಾವ್ ತಿಳಿಸಿದ್ದಾರೆ. ವಿಮಾನ ಸುರಕ್ಷತೆಗಾಗಿ ರನ್ವೇನಲ್ಲಿ ಇಳಿದಿದ್ದು ಟ್ಯಾಕ್ಸಿ ವೇ ಮೂಲಕ ಟರ್ಮಿನಲ್ನತ್ತ ಸಾಗುತ್ತಿದ್ದಾಗ ಏಕಾಏಕಿಯಾಗಿ ರನ್ವೇ ಬಿಟ್ಟು ಪಕ್ಕಕ್ಕೆ ಸರಿದಿದೆ. ಅತಿಯಾದ ವೇಗದಿಂದ ಈ ರೀತಿಯಾಗಿದೆ ಎಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿದ್ದು ವಿಮಾನಕ್ಕೂ ಯಾವುದೇ ಹಾನಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಏರ್ ಟ್ರಾಫಿಕ್ ಕಂಟ್ರೋಲರ್ ತಪಾಸಣೆ ನಡೆಸಿದ್ದು ಯಾವುದೇ ವಿಮಾನಗಳ ಹಾರಾಟಕ್ಕೆ ತೊಂದರೆ ಉಂಟಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಿಎಂ ಆಗಿದ್ದಾಗ ಮಾತನಾಡುತ್ತಿದ್ದೆ, ಈಗ ಮಾತನಾಡಲು ಸಾಧ್ಯವಿಲ್ಲ, ನಾನು ಕೇವಲ ಸಮನ್ವಯ ಸಮಿತಿ ಅಧ್ಯಕ್ಷ ಮಾತ್ರ ಎಂದು ಮಾಜಿ ಸಿದ್ದರಾಮಯ್ಯ. ಹಿಂದೆ ಮುಖ್ಯಮಂತ್ರಿಯಾಗಿದ್ದೆ, ಸರ್ಕಾರ ನಡೆಸುವವ ನಾನೇ ಆಗಿದ್ದೆ, ಹೆಚ್ಚು ಮಾತನಾಡುತ್ತಿದ್ದೆ, ಈಗ ಕೇವಲ ಸಮನ್ವಯ ಸಮಿತಿ ಅಧ್ಯಕ್ಷ ಮಾತ್ರ, ಹೀಗಾಗಿ ಸುಮ್ಮನಿರುತ್ತೇನೆ, ಹೆಚ್ಚು ಮಾತನಾಡಲು ಆಗಲ್ಲ ಎಂದು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹೇಳಿದರು. ನೀವು ಈಗ ಹೆಚ್ಚು ಮಾತನಾಡುತ್ತಿಲ್ಲ, ನಿರಾಸಕ್ತಿ ತೋರಿಸುತ್ತಿದ್ದೀರಲ್ಲ ಎಂಬ ಸುದ್ದಿಗಾರರ ಪ್ರಶ್ನೆಗೆ ತಮ್ಮ ರಾಜಕೀಯ ಮೌನದ ಬಗ್ಗೆ ಹೀಗೆ ಪ್ರತಿಕ್ರಿಯಿಸಿದರು. ರಾಜ್ಯದ ಸಮ್ಮಿಶ್ರ ಸರ್ಕಾರ ಸ್ಥಿರವಾಗಿದ್ದು ನಾನು ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೆ ತಂದ ಎಲ್ಲ ಯೋಜನೆಗಳು ಈಗಲೂ ಮುಂದುವರೆದಿರುವುದು ಖುಷಿ ನೀಡಿದೆ. ಸರ್ಕಾರ ಜಾರಿಗೆ ತಂದಿರುವ ರೈತರ ಸಾಲ ಮನ್ನಾ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಡ್ಡಿರಹಿತ ಸಾಲ ಉತ್ತಮ ಯೋಜನೆಗಳಾಗಿವೆ. ಉಳಿದಂತೆ ಯಾವ ವಿಷಯಗಳು ನನ್ನ ಗಮನಕ್ಕಿಲ್ಲ ಎಂದಷ್ಟೇ ಹೇಳಿದರು. ಕೆಬಿಜೆಎನ್ಎಲ್ ಕಚೇರಿ ಆಲ್ಮಟ್ಟಿಗೆ ಸ್ಥಳಾಂತರವಾಗಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳಿಗೆ ಸಮ್ಮಿಶ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ ಎಂಬ ಪ್ರಶ್ನೆಗೆ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ, ಒಂದು ವರ್ಷದಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಗೊತ್ತಿಲ್ಲ, ಕೇಳಿ ಹೇಳುತ್ತೇನೆ ಎಂದರು. ಮಳೆ ಬಂದಾಗ ಮಹಾನಗರದ ಪಾಲಿಕೆ ಪರಿಸ್ಥಿತಿ, ಈಗಾದ್ರೆ ಇನ್ನು ಸಾರ್ವಜನಿಕರು ವಾಸಿಸುವ ಸ್ಥಳಗಳ ಪರಿಸ್ಥಿತಿ ಏನಾಗಬಹುದು? ಈ ದೃಶ್ಯ ನೋಡಿದಾಗ ಇಂತಹ ಪ್ರಶ್ನೆ ಉದ್ಭವಿಸುವುದು ಸಹಜ. ಹೌದು ವೀಕ್ಷಕರೇ, ಕೆರೆಯಂತಾದ ಕಚೇರಿ ಕಾಲನ್ನು ನೀರಿಗೆ ತಾಗದಂತೆ ಮೇಲಕ್ಕೆ ಎತ್ತಿಕೊಂಡು ಅಧಿಕಾರಿಗಳು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ. ಕಳೆದೆರಡು ದಿನಗಳಿಂದ ಮಧ್ಯಪ್ರದೇಶದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಇದರಿಂದಾಗಿ ಇಂದೋರ್ನ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಮಹಾನಗರ ಪಾಲಿಕೆಯ ಅವ್ಯಯ ವ್ಯವಸ್ಥೆ ಹೀಗಾಗಿದೆ ಎಂದರೆ ಇನ್ನು ಸಾರ್ವಜನಿಕರಿಗಾಗಿ ಪಾಲಿಕೆ ಏನು ಕೆಲಸ ಏನು ಮಾಡ್ತಿದೆ? ಮಳೆ ಬಂದಾಗ ಪೂರ್ವ ಸಿದ್ಧತೆ ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಇದೊಂದೇ ಅಲ್ಲ, ಇಂತಹ ಪ್ರಸಂಗಗಳು ಸರ್ಕಾರಿ ಶಾಲೆಗಳು ಕಚೇರಿಗಳಲ್ಲೂ ನಡೆಯುತ್ತಿವೆ. ಇದಕ್ಕೆ ಪೂರ್ವ ತಯಾರಿ ಇಲ್ಲದಿರುವುದೇ ಕಾರಣ. सिर्फ ये दो कर्मचारी काम नहीं कर रहे हैं, बाकी ये काम कर रहे हैं. मैडम देखो ऐसे पानी में भी ಪಾಕ್ನಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ 532 ಕೆಜಿ ಹೆರಾಯಿನ್ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದಿಂದ ಪೂರೈಕೆಯಾಗುತ್ತಿದ್ದ ಭಾರಿ ಪ್ರಮಾಣದ ಹೆರಾಯಿನ್ ಅನ್ನು
ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಾಕಿಸ್ತಾನದಿಂದ ಭಾರತಕ್ಕೆ ಅಕ್ರಮವಾಗಿ 532 kg ಹೆರಾಯಿನ್ ಸಾಗಣೆ ಮಾಡಲಾಗುತ್ತಿತ್ತು. ಅಟ್ಟಾರಿ ವಾಘಾ ಗಡಿ ಮೂಲಕ ಟ್ರಕ್ನಲ್ಲಿ ಹೆರಾಯಿನ್ ಅನ್ನು ಸಾಗಣೆ ಮಾಡಲಾಗುತ್ತಿತ್ತು. ಶಂಕೆಯ ಮೇರೆಗೆ ತಪಾಸಣೆಗೊಳಪಡಿಸಿದ ಅಧಿಕಾರಿಗಳಿಗೆ ಮಾದಕ ದ್ರವ್ಯ ವಸ್ತು ಪತ್ತೆಯಾಗಿತ್ತು. ಒಟ್ಟು 532 kg ಹೆರಾಯಿನ್ ವಶಪಡಿಸಿಕೊಳ್ಳಲಾಯಿತು. ಇದರ ಮೌಲ್ಯ 27,000 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ ಹ್ಯಾಟ್ರಿಕ್ ಹೀರೋ ನಟ ಶಿವರಾಜ್ ಕುಮಾರ್ ಭೇಟಿ ನೀಡಿ ರುಸ್ತುಂ ಚಿತ್ರ ವೀಕ್ಷಿಸಿದರು. ಮಂಡ್ಯದ ಸಿದ್ಧಾರ್ಥ್ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ ಶಿವಣ್ಣ ಅಭಿಮಾನಿಗಳೊಂದಿಗೆ ಚಿತ್ರ ವೀಕ್ಷಿಸಿದರು. ಶಿವಣ್ಣ ಅವರಿಗೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಶಿಳೆ ಹೊಡೆದು ಅದ್ದೂರಿಯಾಗಿ ಸ್ವಾಗತಿಸಿದರು. ನಿಜ. ರೋಹಿತ್ ಶತಕ ವ್ಯರ್ಥ. ಭಾರತಕ್ಕೆ ಮೊದಲ ಸೋಲಿನ ರುಚಿ ತೋರಿಸಿದ ಆಂಗ್ಲ ಪಡೆ. ಐಸಿಸಿ 2019 ಏಕದಿನ ವಿಶ್ವಕಪ್ನಲ್ಲಿ ಭಾನುವಾರ ನಡೆದ ನಿರ್ಣಾಯಕ ಪಂದ್ಯದಲ್ಲಿ ಭಾರತ ವಿರುದ್ಧ 31 ರನ್ ಅಂತರದ ರೋಚಕ ಗೆಲುವು ದಾಖಲಿಸಿರುವ ಆತಿಥೇಯ ಇಂಗ್ಲೆಂಡ್ ಸೆಮಿಫೈನಲ್ ಕನಸನ್ನು ಜೀವಂತವಾಗಿರಿಸಿದೆ. ಈ ಮೂಲಕ 1992 ಬಳಿಕ ಭಾರತ ವಿರುದ್ಧ ವಿಶ್ವಕಪ್ನಲ್ಲಿ ಮೊದಲ ಗೆಲುವನ್ನು ದಾಖಲಿಸಿದೆ. ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ತನ್ನ ಶ್ರೇಷ್ಠ ಪ್ರದರ್ಶನ ನೀಡಿರುವ ಟೈಟಲ್ ಫೇವರಿಟ್ ಇಂಗ್ಲೆಂಡ್ ಪ್ರಸಕ್ತ ಸಾಲಿನ ಏಕದಿನ ವಿಶ್ವಕಪ್ ಸೋಲಿಲ್ಲದ ಸರ್ದಾರನಾಗಿ ಮುನ್ನಡೆದಿದ್ದ ಭಾರತಕ್ಕೆ ಮೊದಲ ಸೋಲಿನ ಶಾಕ್ ನೀಡಿದೆ. ಇದರೊಂದಿಗೆ ಆಡಿರುವ 8 ಪಂದ್ಯಗಳಲ್ಲಿ 5 ಗೆಲುವು ಹಾಗೂ 3 ಸೋಲುಗಳೊಂದಿಗೆ ಒಟ್ಟು 10 ಅಂಕಗಳನ್ನು ಸಂಪಾದಿಸಿರುವ ಆಂಗ್ಲರ ಪಡೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ನೆಗೆದಿದೆ. ಅತ್ತ ಈ ಸೋಲಿನ ಹೊರತಾಗಿಯೂ ಆಡಿರುವ 7 ಪಂದ್ಯಗಳಲ್ಲಿ 11 ಅಂಕಗಳನ್ನು ಗಳಿಸಿರುವ ವಿರಾಟ್ ಕೊಹ್ಲಿ ಪಡೆ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಉಳಿಸಿಕೊಂಡಿದೆ. ಅಲ್ಲದೆ ಸೆಮಿಫೈನಲ್ ಸ್ಥಾನವನ್ನು ಖಾತ್ರಿಪಡಿಸಲು ಮುಂದಿನ 2 ಪಂದ್ಯಗಳ ಪೈಕಿ ಒಂದನ್ನು ಗೆಲ್ಲಬೇಕಿದೆ. ಇವಿಷ್ಟು ಕ್ಷಣದ ಸುದ್ದಿಗಳು. ಈಗೇನು ನೋಡ್ತಾ ಇರಿ.